ನಮಸ್ಕಾರ ಎಲ್ಲಾರ್ಗು ಇವತ್ತು ಬಿಸಿಬೇಳೆ ಭಾತ್ ಮಾಡಿ ತೋರಿಸೋಣ ಅಂತ ನಿಮ್ಮ ಹತ್ರ ಈ ವಿಡಿಯೋ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಬಿಸಿಬೇಳೆ ಭಾತ್ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಒಬ್ಬೊಬ್ರು ನನ್ನ ಥರ ಮಾಡ್ತಾರೆ ಅದರಲ್ಲಿ ನಾನು ಮಾಡೋ ವಿಧಾನನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಪುಡಿ ಮಾಡೋ ವಿಧಾನನ ನಾನು ಚೇ ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಇದು ಮನೆಯಲ್ಲೇ ಮಾಡಿದಂಥ ಪುಡೀಲಿ ಮಾಡಿರುವಂಥ ಬಿಸಿಬೇಳೆ ಭಾತು ಆಯಿತಾ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಸರಿ ಟ್ರೈ ಮಾಡಿ ಆಮೇಲೆ ನಾನು ಯುಗಾದಿ ಹಬ್ಬದಲ್ಲಿ ಮಾಡಿದಂಥ ಬೇಳೆ ಬೇಳೆ ಒಬ್ಬಟ್ಟು ಮತ್ತು ಹೋಳ್ಗೆ ಸಾರು ಅದನ್ನು ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಹಳೆ ವೀಡಿಯೋದಲ್ಲಿ ಹಾಕಿದ್ದೀನಿ ಹಳೆ ವೀಡಿಯೋನೆಲ್ಲ ಒಂದು ಸರಿ ಹೋಗಿ ವಿಸಿಟ್ ಮಾಡಿ ಟೈಮ್ ಇದ್ದಾಗ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಇಲ್ಲಿ ನಾನು ಅರ್ಧ ಪಾವು ಅಕ್ಕಿ ತೊಗೊಂಡಿದ್ದೀನಿ ಮಾಮೂಲಿ ಅನ್ನ ಮಾಡಕ್ಕೆ ಉಪಯೋಗಿಸ್ತೀವಲ್ಲ ಅದೇ ಅನ್ನ ಅಕ್ಕಿ ಅರ್ಧ ಪಾವು ಬೇಳೆ ಹಾಕೋತಾ ಇದ್ದೀನಿ ಅಕ್ಕಿ ಮತ್ತು ಬೇಳೆ ಎರಡೂ ಈಕ್ವಲ್ ಪ್ರಮಾಣದಲ್ಲೇ ತೊಗೊತಾ ಇದ್ದೀನಿ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೀರಾಕಿಟ್ಬಿಟ್ಟು ಈ ಕಡೆ ತರಕಾರಿ ಹೆಚ್ಕೊಂಡು ಹೆಚ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಷ್ಟರಲ್ಲಿ ಈರುಳ್ಳಿ ಬೇಳೆ ಎರಡು ಸ್ವಲ್ಪ ನೆನ್ಕೊಳ್ಳುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಇಲ್ಲಿ ನಾನು ಕ್ಯಾರೆಟು ಬೀನು ಕೋಸು ಮತ್ತು ಗೆಡ್ಡೆ ಕೋಸು ಇಷ್ಟಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಅದರ ಸೈಡಲ್ಲಿ ದಪ್ಪ ಮೆಣಸಿನ್ಕಾಯಿ ಈರುಳ್ಳಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ಸಪ್ರೇಟಾಗಿ ಹಾಕಿ ಅಂತ ಇವಾಗ ನೀರು ಕುದಿಯಕ್ಕೆ ಇಟ್ಟಿದ್ದೆ ಒಂದು ಅರ್ಧ ಕುಕ್ಕರ್ ಅಷ್ಟು ಅದಕ್ಕೆ ಅರ್ಧ ಪಾವ್ ಬೇಳೆ ಅರ್ಧ ಪಾವ್ ಅಕ್ಕಿ ತೊಳ್ಕೊಂಡಿರೋದಾಗುತ್ತೆ ಇಲ್ಲಿ ತೊಳೆದು ಹೆಚ್ ಹೆಚ್ಚಿಟ್ಕೊಂಡಿದ್ನಲ್ಲ ಸಣ್ಣದಾಗಿ ಅದು ಕೋಸು ಕ್ಯಾರೆಟು ಬೀನಸು ಮತ್ತು ಗೆಡ್ಡೆ ಕೋಸು ಇಷ್ಟನ್ನು ಸೇರಿಸ್ಬಿಟ್ಟು ಒಂದು ಡ್ರಾಪ್ ಎಣ್ಣೆ ಹಾಕಿ ಲಿಡ್ ಮುಚ್ಚಿಬಿಟ್ಟು ಎರಡು ವಿಝಲ್ ಕೋಗ್ಸಿದ್ರೆ ಸಾಕು ಎಲ್ಲ ಚೆನ್ನಾಗಿ ಬೇಕೊಳುತ್ತೆ ಈಗಲೇ ಬೇಕಾದ್ರೂ ಉಪ್ಪು ಸೇರಿಸ್ಕೋಬೋದು ಅಥವಾ ಆಮೇಲೆ ಬೇಕಾದರೂ ಸೇರಿಸ್ಕೊಬೋದು ಒಂದು ವಿತಿಲ್ ಪುಡಿ ಮಾಡಿ ಯಾವಾಗಲೂ ನಾವು ಸ್ಟೋರ್ ಮಾಡಿ ಇಟ್ಕೊಂಬಿಟ್ರೆ ವಿತಿನ್ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸಲ್ಲಿ ಬಿಸಿಬೇಳೆ ಭಾತ್ ರೆಡಿ ಆಗೋಗುತ್ತೆ ಒನ್ ಪಾರ್ಟ್ ಮೀಲ್ ಅಂತಲೂ ಕರಿಬೋದು ಇದನ್ನು ಅಂತಂದರೆ ಅನ್ನ ಸಾರು ಬದಲು ಇದನ್ನೇ ತಿನ್ಬೋದು ನಾವು ಒನ್ ಪಾರ್ಟ್ ಮೀಲ್ ಅಂತಲೂ ನಾವು ಕನ್ಸಿಡರ್ ಮಾಡ್ಬೋದು ಇದನ್ನು ತುಂಬ ಟೇಸ್ಟಿಯಾಗಿರುತ್ತೆ ಈ ಮೆಜರ್ಮೆಂಟಲ್ಲಿ ಮಾಡಿ ನೋಡಿ ನಿಮ್ಮ ಮನೇಲಿ ಒಂದು ಸರಿ ಅದು ಗಟ್ಟಿ ಆಗಲ್ಲ ಒಂಥರ ಈ ತೆಳುನೂ ಅಲ್ಲ ಗಟ್ಟಿನೂ ಅಲ್ಲ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ ಇವಾಗ ಅರ್ಧ ಕುಕ್ಕರ್ ನೀರಿಗೆ ನಾನು ಹೇಳದ್ನಲ್ಲ ಇಷ್ಟು ಸಾಮಗ್ರಿ ಅಕ್ಕಿ ಬೇಳೆ ತರಕಾರಿ ಇಷ್ಟನ್ನು ಸೇರಿಸ್ಬಿಟ್ಟು ನಿಡ್ ಮುಟ್ಬಿಟ್ಟು ಎರಡು ವಿಜಲ್ ಕೂಗಿಸ್ಕೊತೀನಿ ಕೂಗಿಸ್ಕೊಂಡು ಒಂದು ನಿಂಬೆಹಣ್ಣು ಹಣ್ಣು ಗಾತ್ರದಷ್ಟು ಒಂದು ಸೈಣ್ಣ ಬಿಸ್ನೀರಲ್ಲಿ ಬಿಟ್ಟಿದ್ದೆ ನೆನೆಸ್ಬಿಟ್ಟು ನಾವು ಹುಣಸೆಹಣ್ಣ ಕ್ಯೂಚ್ಕೊಂಡ್ರೆ ರಸ ಬೇಗ ಬಿಡುತ್ತೆ ಈ ಕಡೆ ಹುಣ್ಸೆಹಣ್ಣು ನೆನೆಯೋಕೆ ಇಟ್ಬಿಟ್ಟು ಒಂದು ಬಾಣ್ಲಿಗೆ ಒಂದು ದೊಡ್ಡ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಯಾ ಇಲ್ಲಿ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ಲೈಸ್ ಆಗಿ ಒಂದು ದಪ್ಪದು ಕ್ಯಾಪ್ಸಿಕಮ್ ಕಟ್ ಮಾಡಿಟ್ಕೊಂಡಿದ್ದೀನಿ ಫಸ್ಟ್ ಈರುಳ್ಳಿ ಹಾಕಬೇಕು ಈರುಳ್ಳಿ ಎಲ್ಲ ಸ್ವಲ್ಪ ಕಂದು ಬಣ್ಣ ಬಣ್ಣ ಟ್ರಾನ್ಸ್ಪರೇಟ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೇ ಕ್ಯಾಪ್ಸಿಕಮ್ ಹಾಕೋಬೇಕು ಇದಕ್ಕೊಂದು ಬೇಗ ಫ್ರೈ ಹಾಕೊಂಡು ಟಿಪ್ಸ್ ಏನು ಅಂದರೆ ಚಿತ್ಕೆ ಉಪ್ಪು ಹಾಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಈರುಳ್ಳಿನ ನೀವು ಯಾವಾಗಲೇ ಫ್ರೈ ಮಾಡಿದ್ರು ಅಷ್ಟೇ ಇವಾಗ ಅದು ಬಂದ ಬಂದಮೇಲೆ ಕ್ಯಾಪ್ಸಿಕಮ್ ಸ್ಲೈಸ್ ಹಾಕಿ ಕಟ್ ಕಟ್ ಇಟ್ಕೊಂಡಿದ್ನಲ್ಲ ಅದು ಹಾಕ್ಕೊಂಡಿದ್ದೀನಿ ಕೆಲವರು ಒಗ್ಗರಣೆಗೆ ಸಾಸಿವೆ ಇಂಗು ಕರ್ಬೇವಿನ ಸೊಪ್ಪು ಗೋಡಂಬಿ ಅದೆಲ್ಲ ಹಾಕ್ಬಿಟ್ಟು ಒಗ್ಗರಣೆನ ಮೇಲೆ ಹಾಕ್ತಾರೆ ನಾನಿಲ್ಲಿ ಅದನ್ನು ಹಾಕಿಲ್ಲ ಬೇಕು ಅಂದರೆ ನೀವು ಅದನ್ನು ಬೇರೆ ಸಪ್ರೇಟಾಗಿ ತುಪ್ಪ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಇಂಗು ಮತ್ತು ಗೋಡಂಬಿ ಇಷ್ಟು ಹಾಕಿ ಫ್ರೈ ಮಾಡಿಬಿಟ್ಟು ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಟೇಸ್ಟು ಅದೊಂಥರ ಚೆನ್ನಾಗಿರುತ್ತೆ ಇವಾಗ ಎರಡು ವಿಜಲ್ ಕೂಗಿ ಆರಿತ್ತು ಕುಕ್ಕರು ಅದನ್ನ ತೆಗೆದ್ಬಿಟ್ಟು ನಿಂಬೆಣ್ಣುಗಾತ್ರದ್ದು ಒಂದು ಸಣ್ಣ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ನಲ್ಲ ಅದರ ರಸನ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಇಲ್ಲಿ ಬಿಸಿಬೇಳೆ ಭಾತ ಮಾಡಿಟ್ಕೊಂಡು ಪುಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಒಂದು ಮೂರು ಸ್ಪೂನಷ್ಟು ಸೇರಿಸ್ಕೊತೀನಿ ಇವಾಗ ರುಚಿಗೆ ತಕ್ಕಷ್ಟು ಸೇರಿಸ್ಕೊತಾ ಇದ್ದೀನಿ ಒಂದು ಚಿಕ್ಕ ಗಾತ್ರದ್ದು ಬೆಲ್ಲ ಇದಕ್ಕೆ ಬೆಲ್ಲ ಇರಲೇಬೇಕು ತುಂಬ ಹಾಕಕ್ಕೆ ಹೋಗ್ಬೇಡಿ ಒಂದು ಹೆಬ್ಬೆರಳು ಗಾತ್ರ ಒಂದು ಗಾತ್ರ ಒಂದು ಸಣ್ಣ ತೊಗೊಂಡಿರ್ತೀವಲ್ವ ಅದರಲ್ಲಿ ಬೆಲ್ಲ ಅರ್ಧ ಅಷ್ಟು ಹಾಕ್ಕೊಂಡ್ರೆ ಸಾಕು ಇಲ್ಲಿ ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಬಿಸಿಬೇಳೆ ಬಾತ್ ಪುಡಿನ ನೀವು ಇನ್ಸ್ಟೆಂಟಾಗಿ ಬೇಕು ಅಂದರೆ ಒಂದು ಎಮ್ ಟಿ ಆರು ಅಥವಾ ಆಚಿ ಅವೆಲ್ಲ ಬರ್ತಾಯಿದೆ ಅಲ್ವಾ ಶಕ್ತಿ ಬಿಸಿಬೇಳೆಬಾತ್ ಪುಡಿ ಅದನ್ನು ಉಪಯೋಗಿಸ್ಕೊಳ್ಳಿ ಏನೇ ಆದರೂ ಮನೇಲಿ ಮಾಡಿರೋ ಬಿಸಿಬೇಳೆಬಾತ್ ಟೇಸ್ಟೇ ಒಂಥರ ಅಥೆಂಟಿಕ್ ಟ್ರಡಿಷನಲ್ ಟೇಸ್ಟ್ ಕೊಡ ಟೇಸ್ಟ್ ಕೊಡುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಶೇರ್ ಮಾಡ್ಕೋತೀನಿ ಪುಡಿ ಮಾಡೋದು ಹೇಗೆ ಅಂತ ಈಗ ಸ್ವಲ್ಪ ಹಿಂಗೆ ಸೇರಿಸ್ಕೊತಾ ಇದ್ದೀನಿ ನೀವು ಇವಾಗ ನಿಮ್ಮನೇಲೇ ಮಾಡೋದು ಗೊತ್ತಿದ್ರೆ ಪುಡಿ ಮಾಡೋದು ಗೊತ್ತಿದ್ರೆ ಪ್ರಮಾಣ ಈ ರೀತಿ ಉಪಯೋಗಿಸ್ಕೊಂಡು ಮಾಡಿ ನೋಡಿ ಇವಾಗ ಒಂದು ಸ್ವಲ್ಪ ಕರಿಬೇ ಒಂದು ಸ್ವಲ್ಪ ಮೇಲೆ ಇದ್ದೀನಿ ನೀವು ಬೇಕು ಅಂದರೆ ಒಗ್ಗರಣೆಗೆ ಸೇರಿಸ್ಕೋಬೋದು ಇಲ್ಲಿ ಒಗ್ಗರಣೆ ಸಪ್ರೇಟಾಗಿ ಏನೂ ಆಗ್ತಾಯಿಲ್ಲ ಇವಾಗ ಸ್ವಲ್ಪ ಕೊಬ್ಬರಿ ತುರಿದಿಟ್ಕೊಂಡಿದ್ದೆ ಅದನ್ನು ಒಂದು ನಾಲ್ಕು ಸ್ಪೂನಷ್ಟು ಕೊಬ್ಬರಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಒಂದು ಐದು ನಿಮಿಷ ಸಿಮ್ಮಲ್ಲಿ ಎಲ್ಲ ಹೊಂದ್ಕೊಳ್ಳೋಕೆ ಬಿಡಬೇಕು ಹಸಿ ವಾಸನೆ ಎಲ್ಲ ಹೋಗುತ್ತೆ ಕೊಬ್ಬರಿದು ಮತ್ತು ಬಿಸಿಬೇಳೆ ಪುಡಿ ಅಂದರೆ ಹುರದೇ ಪುಡಿ ಮಾಡಿಟ್ಕೊಂಡಿರ್ತೀವಿ ಆದರೂ ಹುಣ್ಸೆ ರಸ ಎಲ್ಲ ಹಾಕಿರ್ತೀವಲ್ವ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಇನ್ನೇನು ಸ್ಟವ್ ಆಫ್ ಮಾಡೋ ಟೈಮಲ್ಲಿ ಕರೆದಿಟ್ಕೊಂಡಿರ್ತೀವಲ್ವಾ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಹಾಫ್ ಫ್ರೈ ಆಗಿರಬೇಕು ಕ್ರಿಸ್ಪಿ ಆಗಿರಬೇಕು ಆ ಥರ ಫ್ರೈ ಮಾಡಿ ಇಟ್ಕೊಂಡಿರಬೇಕು ಅದನ್ನು ಲಾಸ್ಟಲ್ಲಿ ಹಾಕಿ ಸ್ಟವ್ನ ಆಫ್ ಮಾಡಿಬಿಡಬೇಕು ಕೊತ್ಮಿರಿ ಸೊಪ್ಪು ನಾನು ಹಾಕೋಲ್ಲ ಯೂಶ್ವಲಿ ಯಾಕೆ ಅಂತಂದರೆ ಅದು ಮಾಮೂಲಿ ಸಾಂಬಾರು ಅನ್ನ ತಿನ್ನೋ ಟೇಸ್ಟ್ ಕೊಟ್ಬಿಡುತ್ತೆ ಅದಕ್ಕೋಸ್ಕರ ನಾನು ಕೊತ್ತಂಬರಿ ಸೊಪ್ಪು ಪುಳಿಯೋಗರೆಗಾಗಲಿ ಬಿಸಿಬೇಳೆ ಭಾತಕ್ಕಾಗಲಿ ಹಾಕೋಲ್ಲ ಕೆಲವ್ರು ಹಾಕ್ತಾರೆ ಆಮೇಲೆ ಮೇಲ್ಗಡೆಯಿಂದ ಒಂದು ದೊಡ್ಡ ಟೀ ಸ್ಪೂನಷ್ಟು ತುಪ್ಪ ಹಾಕೋತಾಯಿದ್ದೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಮನೇಲಿ ಹಸು ತುಪ್ಪ ಇತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಅದೇ ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂದರೆ ಮನೇಲಿ ಯಾವ ತುಪ್ಪ ಇರುತ್ತೆ ಅದನ್ನು ಸೇರಿಸ್ಕೋಬೋದು ನೋಡಿ ಒಳ್ಳೆ ಬಿಸಿಬೀಳೆ ಭಾತು ರೆಡಿ ಆಯಿತು ತುಂಬ ಟೇಸ್ಟಿಯಾಗಾಗುತ್ತೆ ಇದೇ ಪ್ರಮಾಣದಲ್ಲಿ ನೀವು ಮಾಡಿ ನೋಡಿ ಏನು ಕ್ವಾಂಟಿಟಿ ತೋರಿಸ್ತೇನೆ ನೋಡಿ ಇದೇ ಕ್ವಾಂಟಿಟಿ ಉಪಯೋಗಿಸ್ಕೊಂಡು ಮಾಡಿ ನೋಡಿ ಹೆಂಗೆ ಬಂತು ಅಂತ ಅಂದ್ಬಿಟ್ಟು ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಳೆ ವೀಡಿಯೋನೆಲ್ಲ ಫ್ರೀದಾಗ ಒಂದ್ಸರಿ ಹೋಗಿ ನೋಡಿ ಇಷ್ಟ ಆದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ತಮ್ಸಪ್ ಕೊಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ